ನಡೆಯುತ್ತಿರುವ ಗ್ರಾಮಸಭೆ. ಗ್ರಾಮಸಭೆಗೆ ಆಗಮಿಸಿರುವ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಕಡೆಯಾದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಧಿಕ್ಕಾರ ಎಂದು ಕೂಗುತ್ತಿರುವ ಗ್ರಾಮಸ್ಥರು. ಇಷ್ಟೆಲ್ಲ ದೃಶ್ಯ ಕಂಡು ಬಂದಿದ್ದು ಗುಂಡ್ಲುಪೇಟೆ ತಾಲೂಕಿನ ಶಿಂಡನಪುರ ಗ್ರಾಮ ಪಂಚಾಯತಿಯಲ್ಲಿ. ಪಂಚಾಯತಿ ಮಟ್ಟದಲ್ಲಿ ಕರೆದಿದ್ದ ಗ್ರಾಮ ಪಂಚಾಯತಿ ಕುಂದುಕೊರತೆ ಸಭೆಯಲ್ಲಿ ಸಿಇಒ ಅವರ ಅನುಪಸ್ಥಿತಿಯಲ್ಲಿ ಸಭೆ ನಡೆದದ್ದು. ಗ್ರಾಮಸ್ಥರು ಪಿಡಿಒ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಅಸಲಿಗೆ ಅಲ್ಲಿ ಏನಾಯ್ತು ಅಂದ್ರೆ, ಶಿಂಡನಪುರ ಗ್ರಾಮ ಪಂಚಾಯತಿಯಲ್ಲಿ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆ ಆಗಿದೆ. ಗ್ರಾಮಗಳ ಹೆಸರಿನಲ್ಲಿ ಇಲ್ಲಿನ ಪಿಡಿಒ ಅಭಿವೃದ್ಧಿ ಆಗ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಿಡಿಒ ವಿಜಯ ಅವರು ಕೇವಲ 8 ತಿಂಗಳಲ್ಲಿ 15 ಲಕ್ಷಕ್ಕೂ ಹೆಚ್ಚು ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಗ್ರಾಮ ಪಂಚಾಯತಿ ಸಂಪೂರ್ಣ ವಿಫಲವಾಗಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಶಿಂಡಲ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಶಿಂಡಲ್ಪುರ ಗ್ರಾಮ ಪಂಚಾಯತಿಯ ಪಿಡಿಒ ಅವರು ಹೆಚ್ಚು ಕಡಿಮೆ ಶಿಂಡಲ್ಪುರ ಗ್ರಾಮ ಪಂಚಾಯತಿಗೆ ಬಂದು 8 ತಿಂಗಳಾಗಿದೆ. 8 ತಿಂಗಳಿಂದ ಯಾವುದೇ ಜನಗಳಿಗೆ ಸರಿಯಾದ ರೀತಿ ಒಂದು ರೆಸ್ಪಾನ್ಸ್ ಕೊಡಲ್ಲ, ಮತ್ತು ಯಾವುದೇ ವಿಧವಾದ ಕೆಲಸ ಕಾರ್ಯಗಳು ಜನಗಳದ್ದು ನಡೀತಾ ಇಲ್ಲ. ಮತ್ತು ಇವರು ಯಾವುದೇ ನಿರ್ಧಾರ ತಗೊಂಡ್ರು ಏಕಪಕ್ಷೀಯವಾಗಿ ನಿರ್ಧಾರ ತಗೋತಾರೆ. ಮತ್ತು ಯಾವುದೇ ವಿಚಾರಗಳನ್ನು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೂ ಹೇಳಲ್ಲ, ಯಾವುದೇ ಬೋರ್ಡ್ ತೀರ್ಮಾನನೂ ಸಹ ತಗೊಂಡಿಲ್ಲ. ಹೆಚ್ಚು ಕಡಿಮೆ 8 ತಿಂಗಳಿಂದ 15 ಲಕ್ಷಕ್ಕಿಂತ ಹೆಚ್ಚಾಗಿ ಅಕ್ರಮ ನಡೆದಿದೆ ನಮ್ಮ ಪಂಚಾಯತಿನಲ್ಲಿ. ಈ ವಿಚಾರವಾಗಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಇಒಗೆ ಕಂಪ್ಲೇಂಟ್ ಮಾಡಿದಾಗ ಇಒ ಅವರು ಸಹ ಒಂದು ಟೀಮನ್ನು ಕಳಿಸಿದರು. ಆ ಟೀಮ್ನಲ್ಲೂ ಸಹ ಇದ್ದಾಗಲೂ ಸಹ ಅವರುಗಳ ಎದುರಿಗೇನೆ ಈ ಅಕ್ರಮ ನಡೆದಿರೋದು ಸಾಬೀತಾಗಿದೆ. ಜೊತೆಗೆ ಈ ಪಿಡಿಒ ಅವರು ತಮ್ಮ ಅಕ್ರಮನ ಮುಚ್ಚಾಕಕ್ಕೆ ಕಳ್ಳ ಬಿಲ್ಲುಗಳು ಮಾಡಿದ್ದಾರೆ. ಯಾವುದೇ ಫೈಲ್ನಲ್ಲೂ ಫೋಟೋಗಳಿಲ್ಲ, ಮತ್ತು ಡೇಟ್ ಇಲ್ಲ. ಅದನ್ನ ತಾವೇ ಒಂದು ಕ್ರಿಯೇಟ್ ಮಾಡಿ, ಜೊತೆಗೆ ಇವರು ಎರಡೆರಡು ಒಂದು ನಡಾವಳಿನ ಬರೆದಿದ್ದಾರೆ. ಆ ನಡಾವಳಿನೂ ಸಹ ಅವರು ಅಧಿಕಾರಿಗಳು ಬಂದಿದ್ದಾಗ ಸಿಕ್ತು. ನನ್ನ ಹೆಸರು ರೇಚಪ್ಪ ಪಿ ಅಂತೇಳಿ, ಗ್ರಾಮ ಪಂಚಾಯತಿ ಸಿಣ್ಣಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಅಕ್ರಮ ನಡೆದಿದೆ ಅಂತ ತಿಳಿದುಕೊಂಡಿದೆ. ನಾವು ಸದಸ್ಯರುಗಳು ಎಲ್ಲ ಹೋಗಿ ಇವಾಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ಆಂತರಿಕ ತನಿಖೆಗೆ ಕಳಿಸ್ತೀನಿ ಅಂತ ಹೇಳೋರು ಸರ್. ಜಲಜೀವನ್ ಮಿಷನ್ದು ಮತ್ತೆ ಇನ್ನಿತರ ವಿಚಾರ 15 ಫೈನಾನ್ಸು ಅದು ಅಮೌಂಟ್ ದುರ್ಬಳಕೆ ಆಗಿರೋಂಥ ಮಾಹಿತಿ ನಮಗೆ ಬಂತು. ಮೆಂಬರ್ಗಳಿಗೆ ಅಧ್ಯಕ್ಷರಾಗಿ ನಾನು ಹೊಸದಾಗಿ ಅಧಿಕಾರ ಸ್ವೀಕಾರ ಅಂದಮೇಲೆ ನನಗೆ ಗೊತ್ತಿರಲಿಲ್ಲ. ತನಿಖೆ ಮಾಡಿದ್ಮೇಲೆ ನಾವು ಇವಾಗೆ ಕಂಪ್ಲೇಂಟ್ ರೈಸ್ ಮಾಡೋದು. ಅವರು ತನಿಖೆಗೆ ಒಂದು ತಂಡನ ಕಳಿಸ್ಕೊಟ್ರು ಸರ್. ಕಳಿಸ್ಕೊಟ್ಟು ಈ ಸುಮಾರು 2 ತಿಂಗಳಾಯಿತು. 2 ತಿಂಗಳಾದ್ರೂ ಅವರು ನಮಗೆ ರಿಪೋರ್ಟ್ ಇಲ್ಲ. CSIಗೆ ಕಳಿಸಿದ್ದೀವಿ, ಅದು ಫೈನಾನ್ಷಿಯಲ್ ಮ್ಯಾಟರ್ ಆದ್ದರಿಂದ ಕಾನ್ಫಿಡೆನ್ಷಿಯಲ್ ಅಂತ ಹೇಳಿದ್ರು ಸರ್. ಅದಕ್ಕೆ ಇವಾಗ ನಿನ್ನೆ ತುರ್ತು ಸಭೆ 12 ಗಂಟೆಗೆ ನನಗೆ ಮಾಹಿತಿ ಬಂದ ಪ್ರಕಾರ ನನಗೆ ಬಂದಿದ್ದು 7 ಗಂಟೆ ಸಾಯಂಕಾಲ ಬಂತು ಸರ್. ಅವರು ಪಿ ಡಿ ಅವರಿಗೆ ನನಗೆ 12 ಗಂಟೆ ಮಾಹಿತಿ ಬಂದು ಅಧ್ಯಕ್ಷರಿಗೆ ಸಭೆ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ, ಸಾಯಂಕಾಲ 7 ಗಂಟೆ ಹೇಳಿದ್ರು ಸರ್. ತುರ್ತು ಸಭೆ ಇದೆ ನಾಳೆ ಅಂತ ಹೇಳಿದ್ರು ಸರ್. ಅವಾಗ ಬೆಳಗ್ಗೆ CS ಬರ್ತಾರೆ ಅಂತ ಹೇಳಿದ್ಮೇಲೆ ಜನಗಳನ್ನೆಲ್ಲ ಕರೆಸಿದ್ರು ಸರ್. ಇವಾಗ ಇವ ಫೋನ್ ಮಾಡಿದ್ರೆ ಅವರು CS ತೆಗಿತಾ ಇಲ್ಲ ಸರ್, ಡಿಸಿ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಕಾರಣ ಹೇಳಿದ್ರು. ಇಷ್ಟೆಲ್ಲ ಆರೋಪಗಳನ್ನ ಗ್ರಾಮಸ್ಥರು ಮಾಡುತ್ತಿದ್ರು ಸಹ ಸಭೆಯಲ್ಲಿ ಹಾಜರಿದ್ದ ಪಿಡಿಒ ವಿಜಯ ಅವರು ಮಾತ್ರ ಯಾವುದೇ ಸಮಜಾಯಿಷಿಯನ್ನ ನೀಡದೆ ಮೌನ ವಹಿಸಿದ್ದವು. ಗ್ರಾಮಸ್ಥರ ಆರೋಪಗಳಿಗೆ ಪುಷ್ಟಿ ನೀಡಿದಂತಿತ್ತು. ಸರ್ಕಾರದ ಅನುದಾನವನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದ್ದ ಅಧಿಕಾರಿಗಳು ಈ ರೀತಿ ಸ್ವ ಅಭಿವೃದ್ಧಿಗೆ ಇಳಿದರೆ ಜನರ ಕಲ್ಯಾಣ ಹೇಗೆ ಸಾಧ್ಯ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಏನಾದರೂ ಕೂಡ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನ ನಿಯೋಜನೆ ಮಾಡಬೇಕಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ.